स्वागत है आप सभी का एसएस न्यूज़ में। मैं आपके साथ मुस्कान। सिटी मिले बसुनगोड़ा पाटिल इतनाल के नेतृत्व में आज विशाल रैली निकाली गई। दरअसल सतीश जारकीहोली को चेतावनी देते हुए और उन्हीं के खिलाफ यह धरना प्रदर्शन किया गया है। विधायक बसुनगोड़ा पाटिल इतनाल के नेतृत्व में भाजपा कार्यकर्ताओं ने बुधवार को विधायक सतीश जारकीहोली के बयान की निंदा करते हुए विरोध मार्च निकाला। हिंदू के खिलाफ बोलने की वजह से उन्होंने विजयपुर शहर के सिद्धेश्वर मंदिर से लेकर गांधी चौक तक प्रदर्शन किया और विधायक सतीश जारकीहोली के खिलाफ नारेबाजी की गई। इस समय इतनाल ने मीडिया माध्यम से बातचीत करते हुए कहा कि सतीश जारकीहोली ने हिंदुओं के बारे में बहुत ही अश्लील बातें कही थी। हिंदू धर्म हजारों वर्ष से प्राचीन धर्म है, सतीश जारकीहोली को शर्म आनी चाहिए। और इसके अलावा वे हिंदू धर्म के भावनाओं को ठेस पहुंचाने का काम कर रहे हैं। उन्होंने मांग की कि विधायक जारकीहोली को तत्काल कांग्रेस से निष्कासित करना चाहिए। तो देखिए इस पर एक नजर। ನಾನು ಪ್ರಮುಖ ಪಾತ್ರ ವಹಿಸ್ತೀನಿ ಅನ್ನುವಂಥ ಸಂಕೇತವನ್ನು ಕೊಟ್ಟಿದ್ದ. ನಾನೊಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಂಚೂಣಿ ನನ್ನನ್ನು ಫೋಟೋ ಇರ್ತಾವಂತ ನಿಮ್ಮ ಆದ್ಯ ಗಮನಕ್ಕೆ ಪ್ರಯತ್ನ. ಜಿಲ್ಲಾಧ್ಯಕ್ಷ ನಾನು ಫೋನ್ ಮಾಡಿದ್ರೆ ಹಿಂಗ ಕಾಣ ಸಿಂಗ್ ಅವರು ವಾಪಸ್ಸು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಏನು ಹೈಪರ್ ಮಾರ್ಟ್ ಮೇಲೆ ಕಾಫಿ ಕುಡ್ದು ಹೋಗ್ತಾರೆ, ಅದಕ್ಕೆ ನೀವು ಇದ್ರ ಬರ್ರಿ. ನಾನು ಆಕಸ್ಮಿಕವಾಗಿ ಅದೇ ಸಮಯಕ್ಕೆ ನಾನು ಅಲ್ಲಿ ಬರ್ತಾಯಿದ್ದೆ, ಅವರು ಅಲ್ಲಿ ಬಂದರು. ಬಂದು ಚಹಾ ಕುಡಿದ್ರು, ಸುಮ್ಮ ಸೌಜನ್ಯಪೂರ್ವಕವಾದಂಥ ಮಾತುಕತೆ ಆಗಿದೆ. ಏನಂಥ ವಿಶೇಷ ಅಂತ ಸಂತದ್ದು ಏನೂ ಆಗಿಲ್ಲ. ಗುಜರಾತ್ ಏನಿಲ್ಲ ರೀ, ಅವೆಲ್ಲ ನಾನು ತಿಳ್ಕೊಂಡಿದ್ದ ಬಿಜಾಪುರನಾಗಿ ನಾನು ನನ್ನ ಪ್ರಭಾವ ಇತ್ತು. ಫೋನ್ ಮಾಡಿ ಕಳೆದ ಓಟ್ ಹಾಕ್ತಾರೆ ವಿಜಯಪುರ ಜನ ಬರಬಹುದು. ಅವರು ನಗರಕ್ಕೆ ಬರ್ತಾರೆ, ಏ ಸುಡುಗಾಡಕ್ಕೆ ಬರಲಿ ಆಯ್ತಲ್ಲ, ನಗರಕ್ಕೆ ಗೆಲ್ಬೇಕಾದಲ್ಲಿ ಬರಲಿ. ಯಾವ ಕೇಳ್ತಾನೆ ಬರಲಿ, ಸುಮ್ಮನೆ ಬ್ಲ್ಯಾಕ್ ಮೇಲ್ ತಂದ ಬ್ಯಾಡಿ ಅವೆಲ್ಲ ಚಟ ಐತಿ. ಬುದ್ಧಿ ಬಳಕೆ ನಿಂದಿರ್ತೀನಿ, ಪಾಡಿ ಹೊಡೆದು ನಿಂದಿರ್ತೀನಿ, ಚಿನಿಗಿ ನಿಂದಿರ್ತೀನಿ, ಬಾಬಲಿ ಸಟ್ ನಿಂದಿರ್ತೀನಿ, ವಿಜಯಪುರಕ್ಕೆ ನಿಂದಿರ್ತೀನಿ, ಇಂಡಿಗೆ ನಿಂದಿರ್ತೀನಿ. ನಾ ಏನು ರೊಕ್ಕ ಕೊಡೋಲ್ಲ, ಕಿಶೆ ನಿಂದ್ರೆ ನಿಂದ್ರಲ್ಲಿ ಎಲ್ಲರೂ ಸರ್ ಬ್ಲ್ಯಾಕ್ ಮೇಲ್ ನಾನು ಬ್ಲ್ಯಾಕ್ ಮಾಡಿದ್ದೀನಿ. ಒಂದು ಕೋಟಿ ಮಂತ್ರಿ ಸ್ಥಾನ ಸಿಕ್ಕಿದ್ದು ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಸಿಕ್ತಿತ್ತು ಅಂತ ನಾನು ಹೇಳೇ ಇಲ್ಲ. ನೀವು ಹೇಳಕ್ಕೆ ನಿಮ್ಮ ಸೃಷ್ಟಿ ಇರ್ಬೋದು. ದಾಖಲೆಗಳಿದ್ದಾವೆ ನನ್ನ ಹತ್ರ. ಅದಕ್ಕೆ ಹಿಂದೂ ಸಂಸ್ಕೃತಿ ಎಲ್ಲ ದಾಖಲೆ ಸನಾತನ ಧರ್ಮದ ಶಾಂತರು ಮಾಂತರು ಸಾವಿರಾರು ವರ್ಷಗಳ ತಪಸ್ಸಿದೆ. ಯಾರು ಸತೀಶ್ ಜಾರಕಿಹೊಳಿ ಅಪ್ರ ಅಲ್ಲ ಸರ್, ಒಬ್ಬರು ಚರ್ಚೆ ಬನ್ನಿ ಅಂತ ಹೇ ಬಾ ಬರ್ತಾರೆ. ನಮ್ಮ ಸಾಮಾನ್ಯ ಕಾರ್ಯಕರ್ತ ಮಾಡ್ತಾರೆ, ಒಬ್ಬರು ಚರ್ಚೆ ಇದೆ. ಏನು ದೊಡ್ಡ ಏನಾಶ ದೊಡ್ಡ ಏನಾಶ ಸಿದ್ಧಾಂತ ಸಿದ್ಧಾಮಿ ಸುಮ್ಮ ಬಾಯಿ ಮುಚ್ಕೊಂಡು ಕೂತ್ರು ಚಲೋ. ಅಲ್ಲಿ ನಾವು ಹೋಗ್ತಾ ಇದ್ದೇನೆ ಹೋಗಕ್ಕೆ 13ನೇ ತಾರೀಕಿಗೆ ಉತ್ತರ ಕೊಡ್ತೀನಿ. ಅಲ್ಲಿ ಈ ರೀತಿ ಉದ್ದಟತನ ಹಿಂದೂ ಧರ್ಮದ ಬಗ್ಗೆ ಲಿಂಗಾಯತರ ಬಗ್ಗೆನೂ ಮಾತಾಡ್ಯಾರ. 11 ರೂಪಾಯಿ ಪಟ್ಟಿ ಕೂಡ ಲಿಂಗಾಯತರತ್ತು ಮಾತಾಡೋಣ ಸತೀಶ್ ಜಾರಕಿಹೊಳಿ. ಈಗ ಇದನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ತೋರಿಸ್ತಾರೆ ಸರ್. ಹಿಂದೂಗಳೆಲ್ಲ ನಿಜವಾದಂಥ ಯಾರು ಹಿಂದೂಗಳ ಅದಾರ ಅವರೆಲ್ಲರೂ ಅವನಿಗೆ ಸರ ಬಿಟ್ಟು ಕಳಿಸಿ ಸರ್. ರಾಜ್ಯದಲ್ಲಿ ಬಾರಿ ನಾನು ಪ್ರವಾಸ ಮಾಡ್ತೇನೆ. ನಾನು ಪ್ರತ್ಯೇಕವಾಗಿ ನಾನು ಪ್ರತ್ಯೇಕ ಗುಂಪಿನ ನಾಯಕನಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಅವ್ರಿಗೆ ಕೊಟ್ಟ ಮೇಲೆ ನಿಮಗೆ ಕೊಟ್ಟರು ಇಲ್ಲ ಹೇಳ್ಯಾರ. ಅಂದರೆ ನಾವು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಶಕ್ತಿಯನ್ನು ನಿಮ್ಮ ಜನಪ್ರಿಯತೆಯನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ನಿಮ್ಮ ಜನಪ್ರಿಯತೆಯನ್ನು ನಾವು ಪಕ್ಷ ಉಪಯೋಗ ಮಾಡ್ಕೊಳ್ತೀವಿ. ಬಂದಲ್ಲ ಅಂತೇನೆ ಯಾರು ಎಲ್ಲರೂ ಕೂಡಿ ಯಾರು ಎಲ್ಲ ನದಿಗಳು ಕೂಡಿ ಸಮುದ್ರಕ್ಕೆ ಹಂಗೆ ಹೋಗ್ತಾವೆ ಆ ಎಲ್ಲ ನದಿಗಳು ಉಪನದಿಗಳು ಕೂಡಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಮಾಡ್ತಾರೆ ರಾಜ್ಯ ಕೇಂದ್ರ ಹೈಕಮಾಂಡ್ ಏನು ಹೇಗೆ ತಗೋತಾರೆ ಅದಕ್ಕೆ ನಾವು ಬದ್ಧಿ ಅದಕ್ಕೆ ಮುನ್ನುಡಿ ಬರ್ತಾರೆ. ಏನಿಲ್ಲ ಏನು ಅಂಥದ್ದು ಏನು ಭಾಳ ಗಂಭೀರ ಚರ್ಚೆ ಆಗಿಲ್ಲ. ಇಲ್ಲ ವಿಡಿಯೋಸ್ ಎಲ್ಲ ನೋಡಿದ್ವಿ ಸರ್, ನೀವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ವಿ. ಮತ್ತೆ ಎಲ್ಲ ಹೇಳಬೇಕಲ್ರಿ, ನಾನು ಉರಿದು ಎಷ್ಟೊಂದು ಷಡ್ಯಂತ್ರ ನಡೆದಿತ್ತು ಅದಕ್ಕೆ ಎಲ್ಲರಿಗೂ ಫುಲ್ಲ ಆಯ್ತು. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ನಲ್ಲಿ ವಿಜಯಪುರ ಜನ ಒಂದು ಐತಿಹಾಸಿಕ ತೀರ್ಪು ಕೊಟ್ಟು ಇಡೀ ಭಾರತೀಯ ಜನತಾ ಪಾರ್ಟಿ ರಾಜ್ಯ
ಮತ್ತು ಕೇಂದ್ರ ಭಾಳ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ನಾವು ಇಂತಹ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಒಂದು ರೀತಿಯ ಆರೋಪಗಳಿಗೆ ವಿಜಯಪುರ ಜನ ಉತ್ತರ ಕೊಟ್ಟಿದ್ದರಿಂದ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹುಮ್ಮಸ್ಸು ಬಂದಿದೆ ಅಂತೇಳಿನೂ ನಮ್ಮ ಇವರು ರಾಜ್ಯ ಉಸ್ತುವಾರಿ ಸಚಿವ ಏನು ಅರುಣ್ ಸಿಂಗ್ ಜಿ ಅವರು ಹೇಳೋದು. ನಾವು ಪಾಲಿಕೆ ಚುನಾವಣೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಬರ್ಬೋದಿತ್ತು, ಆದರೆ ಸ್ಥಳೀಯ ಬಿ ಜೆ ಪಿ ಮುಖಂಡರಿಂದ ಕಡಿಮೆ ಸ್ಥಾನ ಇತ್ತು ಅನ್ನೋ ಮನವರಿಕೆ ಮಾಡಿಕೊಟ್ಟಂತೆ ನೀವು ಮತ್ತು ಹೊಸ ಪಾಲಿಕೆ ಸದಸ್ಯರು. ಎಲ್ಲರೂ ಗೊತ್ತಾಯ್ತು ರೀ, ಯಾರು ಕಳ್ಳ್ರಿ ಅಲ್ಲಿ ಕೊಟ್ಟು ಯಾವ ಬ್ಯಾಂಕ್ನ ಕೊಟ್ಟು ಯಾರ್ಯಾರು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿದ್ರಿ, ಎಷ್ಟು ರೊಕ್ಕ ಕಳ್ಸಿದ್ರಿ, ಯಾವ್ಯಾವ ಎಲ್ಲ ನಮ್ಮ ಹೈಕಮಾಂಡ್ ಕೊಡ್ತಾ ಇದ್ದೀವಿ. ಒಬ್ಬ ಅಂತರ ಶಾಸಕ ತನ್ನ ಪಾರ್ಟಿದ ಎಲೆಕ್ಷನ್ ಮಾಡಲಿಲ್ಲ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें. और लगातार अपडेट के लिए देखते रहिए SS News.